ನಮ್ಮ ಅಂದ್ರೆ ನಮ್ಮೂರಿನ ಚೆನ್ನಮ್ಮನ ಒಂದೇ ಆಗಿ ಗೊತ್ತಾಗಿರಲಿಲ್ಲ, ಆದ್ರೆ ತುಂಬಾ ಇತಿಹಾಸ ಬಲ್ಲವರಾಗಿದ್ದಾರೆ, ಅವರಿಗೆ ಒಂದು ಜೋರಾದ ಚಪ್ಪಾಳೆಯಲ್ಲಿ. ಬಂಧುಗಳೇ, ನಾನು ಅನ್ಕೊಂಡೆ ಕೊನೆಯದಾಗಿ ಉದ್ಘಾಟನೆ ಭಾಷಣ ಇರಬಹುದು ಅಂತ ಅಂದ್ಬಿಟ್ಟು, ಮೋಸ್ಟ್ಲಿ ಇದು ಕೊನೆನ ಉದ್ಘಾಟನೆ ಭಾಷಣೆ ಅಂತ ಈಗ ಪ್ರಾರಂಭನ ಸ್ವಲ್ಪ ಸಿದ್ಧ ಆಗಿದೆ, ಪ್ರಾರಂಭ ಈಗ ಆಗ್ತಾ ಇದೆ ಕಾರ್ಯಕ್ರಮ, ಅದಕ್ಕೆ ಮಾನಸಿಕವಾಗಿ ಸಿದ್ಧ ಆಗಿದೆ. ಕನ್ನಡದ ವಿಚಾರದಲ್ಲಿ ನಾವೊಂದು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ, ಅದರ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಅಕ್ಯುಮುಲೇಟೆಡ್ ಸಮಸ್ಯೆಗಳಿವೆಲ್ಲ ರೋಗಗಳು ಅಂತೀವಿ, ಇದು ದೊಡ್ಡ ರೋಗದ ತರ ಪರಿಣಾಮ ಆಗಿರೋದ್ರಿಂದ ಕೆಳದಿ ಚಂದಮ್ಮರ ಬಗ್ಗೆ ನಾನು ತಿಳ್ಕೊಂಡು ಬಂದೆ. ಆದರೆ ಅವರು ಸಂಪೂರ್ಣವಾಗಿ ಹೇಳಿರೋದನ್ನ ಅದನ್ನು ಪೂರ್ತಿ ಅನುಮೋದಿಸ್ತಾ ಅವ್ರು ಒಂದನ್ನು ಬಿಟ್ಟರೇನೋ ಗೊತ್ತಿಲ್ಲ, ಸತಿ ಸಹಗಮನ ಅನ್ನೋ ಒಂದು ವಿಚಾರದಲ್ಲಿ ಪ್ರಥಮ ಬಾರಿ ವಿರೋಧ ಮಾಡಿದಂಥ ಹೆಂಗಸು ಆ ಕಾಲದಲ್ಲಿ ರಾಜಾರಾಮಣ್ಣ ತಾಮೇಲ್ ಮಾಡಿದ್ದಿರಬಹುದು, ಇವರು ಪ್ರಥಮ ಬಾರಿಗೆ ಸತಿ ಸಹಗಮನದೊಂದು ವಿರೋಧ ಮಾಡ್ತಾರೆ ಆ ಕಾಲದಲ್ಲಿ ಅಂದಾಗ ಎಂತಹ ಕೆಚ್ಚದೆ ಇತ್ತು ಆ ಹೆಂಗಸ್ಗೆ ಅನ್ನೋದು. ಅದು ಇನ್ನೊಂದು ಮಾಹಿತಿ ಏನು ಕೊಟ್ಬಿಡ್ತೀನಿ, ಅವ್ರು ಕೊಟ್ಟಿದ್ರೆ 340 ವರ್ಷಗಳ ಹಿಂದೆ ಪಟ್ಟಾಭಿಷೇಕ ಮಾಡಿದಂತ ಪರಿಸ್ಥಿತಿ ಇವತ್ತು ಜ್ಞಾಪಿಸ್ಕೊಂತಾವೆ. ಅದೇ ವಿಜಯೋತ್ಸವ ಯಾವುದು, ಕನ್ನಡ ಚಳುವಳಿ ಕೇಂದ್ರ ಸಮಿತಿ, ಗುರು ರಾಜರವರ ಮತ್ತು ಅವರ ಸಂಗಡಿಗರು ಯಾರ್ಯಾರಿದ್ದಾರೋ ಅವರು ಮತ್ತು ಒಕ್ಕೂಟ, ಪ್ರಾದೇಶಿಕ ದಿನಾಚರಣೆ ಮತ್ತು ಕನ್ನಡ ಕಳೆದ ಚೆನ್ನ ವಿಜಯೋತ್ಸವ, ಅದರ ಜೊತೆಗೆ ನಮ್ಮ ಪ್ರಾದೇಶಿಕತೆಯ ವಿಚಾರವನ್ನು ತಂದಿದ್ದೀವಿ. ಈಗಾಗಲೇ ಸಾಕಷ್ಟು ವಿಚಾರ ಚೆನ್ನಮ್ಮ ಮತ್ತು ಆ ಕಾಲದಲ್ಲಿ ಕನ್ನಡದ ಕೆಲಸವನ್ನು ಮಾಡಿದಂಥವರು ಬೇರೆ ಬೇರೆ ರೀತಿಯಲ್ಲಿ ಅಂತ ಇಕ್ಕಟ್ಟು ಮತ್ತು ಬಿಕ್ಕಟ್ಟುಗಳ ಮಧ್ಯದಲ್ಲಿ ಇರತಕ್ಕಂಥದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಪ್ರಾದೇಶಿಕ ವಿಚಾರಕ್ಕೆ ನೇರವಾಗಿ ಬಂದ್ಬಿಡ್ತೀನಿ ನಾನು. ಯಾತಕ್ಕೆ ಅಗತ್ಯತೆ ಇದೆ, ಇವತ್ತು ಯಾಕೆ ಉತ್ಸವ ಮಾಡ್ತಿದ್ದಾರೆ? ಒಂದು ಗುರುರಾಜು ಮತ್ತು ತಂಡದವರಿಗೆ ಒಂದು ವಿಶೇಷವಾಗಿ ಆರೋಗ್ಯ ಮಾತಾಡ್ತಿದ್ದೀನಿ. ಹಾಗಾಗಿ ಪ್ರಾದೇಶಿಕದ ಅವಶ್ಯಕತೆ ಅಗತ್ಯತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿ. ಸ್ವಾತಂತ್ರ್ಯದ ನಂತರದ ತರುವಾಯದ ವಿಚಾರ ಮತ್ತು ಕೆಳಗೆ ಅಥವಾ 14ನೇ ಶತಮಾನ 17ನೇ ಶತಮಾನ ದಾಸ ಸಾಹಿತ್ಯ ಚಳುವಳಿ, ಜನಪದ ಸಾಹಿತ್ಯ, ಅದರ ಜೊತೆಗೆ ಬಸವಣ್ಣನವರ ಚಳುವಳಿ, ಇವೆಲ್ಲವೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸಿದಂಥದ್ದು. ಒಂದು ನಾವು ತಿಳ್ಕೊಂಡ ಕನ್ನಡ ನಶಿಸು ಹೋಗೋದಿಲ್ಲ, ಸಾಯುವುದಿಲ್ಲ. ಎಲ್ಲವರುಗಳ ಅನುಮಾನ ಗುಮಾನಿ ಬರುತ್ತದೆ, ಹೋಗ್ಬಿಡುತ್ತೇನೋ ಅನ್ನೋದ್ರಲ್ಲಿ ಗುಮಾನಿ ಬರುತ್ತೆ. ಹಾಗಾಗಲಾಗುತ್ತೆ, ಸಂದರ್ಭೋಚಿತವಾಗಿ ಸಣ್ಣ ಪುಟ್ಟ ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದಿದ್ದಾವೆ. ಅದು ನಮ್ಮ ನಿರಭಿಮಾನವೂ ಇರಬಹುದು, ನಿರುತ್ಸಾಹವೂ ಇರಬಹುದು, ಕೆಲವರ ಉದ್ದಟತನವೂ ಇರಬಹುದು, ಕೆಲವರ ಬೇರೆ ಬೇರೆ ರೀತಿಯ ಧೋರಣೆಗಳು ಇರಬಹುದು. ಅಂತ ರೀತಿಯಲ್ಲಿ ಸುತ್ತಲೂ ಬೇರೆ ಬೇರೆ 5 ಭಾಷೆಗಳು ಇರೋದ್ರಿಂದ ಇಂಥ ಇಕ್ಕಟ್ಟು ಮತ್ತು ಬಿಕ್ಕಟ್ಟನ್ನು ನಾವು ಬಂದಿದ್ದೀವಿ. ಪ್ರಾದೇಶಿಕತೆ ಸ್ವಾತಂತ್ರ್ಯ ಪೂರ್ವದಾಯ್ತಿರುವ ಸ್ವಾತಂತ್ರ್ಯದ ನಂತರ ಫೆಡರಲ್ ಸಿಸ್ಟಮ್ ಇದು. ಈ ದೇಶ ಒಂದು ದೇಶ ಅಲ್ಲ, ಒಂದು ಧರ್ಮ ಅಲ್ಲ, ಒಂದು ಭಾಷೆ ಅಲ್ಲ, ಒಂದು ಊಟ ಅಲ್ಲ, ಒಂದು ಸಂಸ್ಕೃತಿ ಅಲ್ಲ. ಇದು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಒಕ್ಕೂಟ ಫೆಡರಲ್ ಸಿಸ್ಟಮ್, ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ ಇದೇ ದೇಶ, ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥ. ಯಾಕೆ ಹೇಳ್ತೀನಿ ಅಂದ್ರೆ ಭಾಷೆಯ ಆಧಾರದ ಮೇಲೂ ಈ ದೇಶವನ್ನು ಯೋಚನೆ ಮಾಡಬೇಕಾಗಿ, ಎಲ್ಲಕ್ಕಿಂತ ಹೆಚ್ಚು ಬರೀ ಆಹಾರ ಪದ್ಧತಿ, ಸಂಸ್ಕೃತಿ, ಬದುಕು ಅದೆಲ್ಲದರ ಜೊತೆಯಲ್ಲಿ ವಿಭಿನ್ನತೆ ಮತ್ತು ಭಾಷೆ. ಭಾಷೆ ಯಾಕೆ ಯೋಚನೆ ಮಾಡಬೇಕಾಗಿದೆ ಅಂದ್ರೆ ಪ್ರಪಂಚದಲ್ಲೇ ನಮ್ಗೆ ಸಿದ್ದರಾಮಯ್ಯವರಿದ್ದಾರೆ, ಅವ್ರು ಮಾತಾಡ್ತಾ ಹೇಳ್ಬಹುದು, ಬಹುತೇಕ ಹೆಚ್ಚು ಭಾಷೆಗಳು ಪ್ರಪಂಚದಲ್ಲಿ 6,000ಕ್ಕಿಂತ ಹೆಚ್ಚು ಇರಬಹುದು ಅಂತ ಅನ್ಸುತ್ತೆ. ನಿಖರವಾಗಿ ನನಗೆ ಗೊತ್ತಿಲ್ಲ, ಆದ್ರೆ ಅದರಲ್ಲಿ ಸುಮಾರು 1,500 ಭಾಷೆಗಳು ಭಾರತ ದೇಶದಲ್ಲಿ ಇದ್ದಾವೆ. ಅಂದ್ರೆ ಯಾವ್ದಾದ್ರೂ ಶ್ರೀಮಂತ ದೇಶ ಭಾರತ ದೇಶ ಸಾಂಸ್ಕೃತಿಕವಾಗಿ ಭಾಷೆ ಇರೋದ್ರಲ್ಲಿ ಭಾರತ ದೇಶ, ಇಂಥದ್ದೆಲ್ಲೂ ಇಲ್ಲವೇ ಇಲ್ಲ. ಇಂಥದ್ರಲ್ಲಿ ಎಷ್ಟೋ 1,000 ವರ್ಷಗಳ ಕಾಲ ಸಾವು ನೋವುಗಳು ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲೂ ಕೂಡ ಉಳ್ಕೊಂಡು ಬಂದಿದೆ ಈ ಭಾಷೆ ಉಳ್ಕೊಂಡಿದೆ. ಅದರೊಳಗೂ ಭಾರತದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದ್ವು ಅಂತ ಹೇಳ್ಬಹುದು. 100 ಭಾಷೆಗಳಿದ್ವು, ಈಗ ಕಾಲಾಂತರದಿಂದ ಕೆಲವು ನಶಿ ಹೋಗಿವೆ, ಮರೆತೋಗ್ತಾ ಇದಾವೆ, ಕೆಲವು ಲಿಪಿ ಇದೆ, ಕೆಲವು ಲಿಪಿ ಇಲ್ಲ. 90-99 ಭಾಷೆಗಳು ಒಟ್ಟು ಪ್ರಪಂಚದಲ್ಲಿ ಲಿಪಿ ಇರ್ತಕ್ಕಂಥ ಭಾಷೆ. ಅದರಲ್ಲೂ ಇತಿಹಾಸ ಇರ್ತಕ್ಕಂಥದ್ದು ಭೌಗೋಳಿಕವಾಗಿ ಯೋಚನೆ ಮಾಡಿದ್ರೆ ಇದು 1,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ. ಹಾಗಾಗಿ ನಾವು ಇದನ್ನು ಯಾಕೆ ಉಳಿಸ್ಕೋಬೇಕು, ಯಾಕೆ ಉಳಿಸ್ಕೋಬೇಕು? ಕಾಲಕಾಲಕ್ಕೆ ಬದಲಾವಣೆ ಇದೆ. ಪೂರ್ವದಾನ ಅಡಗನ್ನಡ, ನಡುಗನ್ನಡ, ಮಧ್ಯದ ಕನ್ನಡ, ಇತ್ತು ಕನ್ನಡ, ಒಂದೇ ಕನ್ನಡವನ್ನು ನಾವು ಹಚ್ಕೊಂಡು ಕೂತ್ಕೊಳ್ಳಕ್ಕಾಗಲ್ಲ. ಅವತ್ತಿನ ಕನ್ನಡವನ್ನು ನಾವು ಈಗಲೂ ಮಾತಾಡಕ್ಕಾಗೋದಿಲ್ಲ, ಪಂಡಿತರುಗಳು ಮಾತಾಡೋ ಹೋದೇ ವಿನಃ ನಾವು ಮಾತಾಡಕ್ಕಾಗಲ್ಲ. ಅದು ಸಾಂದರ್ಭಿಕವಾಗಿ ಬದುಕಿನ ಜೊತೆಯಲ್ಲಿ, ಆಮೇಲೆ ವಲಸೆ ಹೋಗ್ತಕ್ಕಂಥ ಜನಗಳ ಜೊತೆಯಲ್ಲಿ ಆ ಭಾಷೆ ಪರಿವರ್ತನೆಗೊಳ್ತದೆ. ಇದೆಲ್ಲ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಭಾಷೆಗೆ ನಾವು ಯಾಕೆ ಆದ್ಯತೆ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಗುರುರಾಜ್ ಅವರ ತಂಡಕ್ಕೆ ಮತ್ತು ಅವರ ಗೆಳೆಯರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ನನಗೆ ಅನಿಸೋದೇನಪ್ಪ ಅಂತಂದ್ರೆ, ಇಲ್ಲಿ 30ಕ್ಕೂ ಹೆಚ್ಚು ರಾಜ್ಯಗಳಿದ್ದಾವೆ. ಭಾಷೆಯ ಆಧಾರದ ಮೇಲೆ ದೇಶ ವಿಂಗಡಣೆ ಆಗಿರೋದು, ರಾಜ್ಯಗಳ ವಿಂಗಡಣೆ ಆಗಿರೋದು. ಸ್ವಾತಂತ್ರ್ಯ ಬಂದ ಮೇಲೆ ಇರಲಿಲ್ಲ, ಆಮೇಲೆ ಸಮಸ್ಯೆ ಶುರುವಾಯಿತು. ತೆಲುಗಿನವ್ರು ಗಲಾಟೆ ಮಾಡಿದ್ರು, ಇನ್ನೆಲ್ಲೋ ಗಲಾಟೆ ಆಯ್ತು, ಎಲ್ಲ ಆಯ್ತು, ಸಾವು ಆಯ್ತು ಯಾರ್ಯಾರದು. ಯಾಕೆಂದ್ರೆ ಸರ್ವರಿಗೂ ಸಮಪಾಲು ಸಮಬಾಲು ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥ ತತ್ವ ಸಂವಿಧಾನದಲ್ಲಿ.
ಸಂವಿಧಾನ ಹೇಳಲಿರುವ ಎಲ್ಲರೂ ಸರ್ವ ಕುವೆಂಪುರವರು ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟ. ಇವಿಷ್ಟನ್ನು ಕಾಪಾಡಬೇಕಾದ್ರೆ ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಮಾಡದೇ ಇದ್ರೆ ಆಗೋದಿಲ್ಲ. ಯಾವ್ಯಾವುದೋ ಭಾಷೆಗೆ ಇದ್ದಾಗ ಬದುಕು ಬೇರೆ ಇರುತ್ತೆ, ಸಂಸ್ಕೃತಿ ಬೇರೆ ಇರುತ್ತೆ, ಹಂಚೋದೇ ಹಾಗೆ. ಆ ದೃಷ್ಟಿಯಿಂದ ಏಕೀಕರಣ ಆಯಿತು. ಬರೀ ಏಕೀಕರಣ ಆಗಿಲ್ಲ, 1973 ಅಂತ ಕಾಣಿಸುತ್ತೆ. ಮೈಸೂರು ಹೋಗಿ ಬರೀ ಒಂದು ಕರ್ನಾಟಕ ಅಂತ ಆಯ್ತು. ಇವೆಲ್ಲವೂ ಆಗಿದ್ದು ಭಾಷೆಯ ಆಧಾರದ ಮೇಲೆ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಲು ಸಿಗಬೇಕು. ಆದ್ರೆ ದುರಂತ, ನಾನು ಸ್ವಲ್ಪ ವಿವರವಾಗಿ ಹೋಗಕ್ ಹೋಗಲ್ಲ, ಉದ್ದ ಆಗುತ್ತೆ. ಹೋಗ್ತಾ 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 ಏನಾಯ್ತು, ನಾವು ಸಂಪೂರ್ಣವಾಗಿ ದುರಭಿಮಾನಿಗಳು ಆಗಲಿಲ್ಲ ಭಾಷೆಯ ವಿಚಾರದಲ್ಲಿ, ಸ್ವಾಭಿಮಾನಿಗಳು ಆಗಲಿಲ್ಲ, ನಿರಭಿಮಾನಿಗಳಾಗಲಿಲ್ಲ. ಯಾರನ್ನು ಬೇಕಾದರೂ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡು ಒಂದು ಕಾಲದಲ್ಲಿ ಅದು ಬರ್ತಾ ಬರ್ತಾ ಇಂಗ್ಲಿಷಿನ ವ್ಯಾಮೋಹಕ್ಕೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಶಾಸಕಾಂಗ ಕಾರ್ಯಾಂಗದವರಿಗೆ ಓಟಿನ ಮತ ಬ್ಯಾಂಕ್ಗೋಸ್ಕರ ಶಾಸಕಾಂಗ ಕಾರ್ಯಾಂಗ ದವಲತ್ತು ಧೀಮಾಕು ಅನುಕೂಲಗಳು ಸೌಲಭ್ಯ ಕೀಳಿರಿಮೆ ಭಾಷೆಯ ಮೇಲೆ ಬಂದು ಭಾಷೆಯನ್ನ ಹತ್ತಿಕ್ತಾ ಹೋದರು. ಇದು ಯಾರು ಮಾಡಿದಲ್ಲ, ನಮಗೆ ನಾವೇ ಮಾಡಿಕೊಂಡು. ಇದ್ರ ಜೊತೆಯಲ್ಲಿ ಸಾರ್ವಜನಿಕರಾದ ನಾವು ಅವತ್ತಿನ ಹೋರಾಟ ತಮಿಳುನಾಡಿನವರು ಬೈಕೋತಾರೆ, ಅವರು ಫೆನೆಟಿಕ್ಸ್ ಹುಚ್ಚು ಬನ್ನಿ ಇಲ್ಲ, ಅದು ಹಂಗಾಗಿದ್ರಿಂದಲೇ ಇವತ್ತು ಹಿಂದಿ ಏರಿಕೆಯನ್ನು ಕಡಿಮೆ ಮಾಡಿ ದ್ವಿಭಾಷಾ ನೀತಿ ಎಲ್ಲಾದರೂ ಇದ್ರೆ ಅದು ತಮಿಳುನಾಡಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಇಲ್ಲ ಅಂತ ಅಂದಾಗ ನಾವು ಎಷ್ಟ ಸ್ಥಿತಿಯಲ್ಲಿದ್ದೀವಿ. ಇವತ್ತಿನ ಪ್ರಧಾನಮಂತ್ರಿ ರಾಜಕೀಯ ತರದಕ್ಕೆ ಇಷ್ಟ ಇಲ್ಲ ನನಗೆ. ಇವತ್ತಿನ ಪ್ರಧಾನಮಂತ್ರಿಗಳು ಅದನ್ನೇ ಒತ್ತಿ ಹೇಳ್ತಾರೆ, ಒಂದು ದೇಶ ಒಂದು ಧರ್ಮ ಒಂದು ಭಾಷೆ ಒಂದು ಚುನಾವಣೆ ಒಂದು ಊಟ ಸಾಧ್ಯನಾ ಈ ದೇಶಕ್ಕೆ? ಊಟದಲ್ಲಿ ವ್ಯತ್ಯಾಸ, ಬಟ್ಟೆಯಲ್ಲಿ ವ್ಯತ್ಯಾಸ, ಬದುಕಿನಲ್ಲಿ ವ್ಯತ್ಯಾಸ, ಆದ್ರೂ ನಾವೆಲ್ಲ ಒಂದೇನೆ. ಆ ಪ್ರಜ್ಞೆ ಇರಬೇಕಾಗುತ್ತೆ. ಆಮೇಲೆ ಸಂವಿಧಾನದ ಒಂದ್ ಕಡೆ ಹೇಳಿದ ಇಂಥ ಭಾಷೆಗಳೆಲ್ಲ ಸಾಂವಿಧಾನಿಕವಾಗಿ ಒಪ್ಪಿದ್ದೀವಿ ಅಂತ ಒಪ್ಪಿರುವ ಭಾಷೆಯ ಬಗ್ಗೆ ಕೂಡ ದ್ವೇಷ. ಹಿಂದಿ ಏರಿಕೆಯನ್ನ ತಗ್ಗಿಸ್ತಿದ್ರೆಲ್ಲ ಒಂದ್ ಕಡೆ ಬೋರ್ಡ್ ಬರೆದಿದ್ದಾರೆ ನೋಡಿ. ಆ ಹಿಂದಿ ಏರಿಕೆಯನ್ನ ನಾವು ಅದನ್ನ ಸಂಪೂರ್ಣವಾಗಿ ವಿರೋಧ ಮಾಡದೇ ಇದ್ರೆ ಒಂದಲ್ಲ ಒಂದು ದಿನ ನಶಿಸಿ ಹೋಗಬೇಕಾದ ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೂ ಬರ್ತವೆ, ಕೇವಲ ಕರ್ನಾಟಕ ಕನ್ನಡ ಅಂತ ತಿಳ್ಕೊಬೇಡಿ. ಹಾಗಾಗಿ ಅವತ್ತೆಲ್ಲ ಒಂದ್ ಕಡೆ ನಾವು ಕೂಡ ದುರಭಿಮಾನಿಗಳಾಗಬೇಕಾಗಿದೆಯೋ ಏನೋ ಅನ್ನುವ ಚಿಂತನೆ ಬರುತ್ತೆ ನಮಗೆ. 5 ಭಾಷಿಕರ ಸಮಸ್ಯೆ, ತಮಿಳು, ತೆಲುಗು, ಕೊಂಕಣಿ, ಆಮೇಲೆ ಉರ್ದು, ಇನ್ನೊಂದು ಮಲಯಾಳಂ, ಈ ಎಲ್ಲ ಭಾಷೆಗಳ ಸಮಸ್ಯೆಗಳು. ನೀರಿನಲ್ಲೂ ಜಗಳ ಅದೇ ತರ್ತಾರೆ, ಗಡಿನಲ್ಲಿ ಅದೇ ತರ್ತಾರೆ, ಜಮೀನಲ್ಲಿ ಅದೇ ಜಗಳ ತರ್ತಾರೆ. ರಾಜಕೀಯವಾಗಂತೂ ನಮ್ಮ ರಾಜಕೀಯ ನಾಯಕರುಗಳೇ ಅದನ್ನ ಬಹಳ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇದು ಯಾವ ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರು, ಒಂದು ಬರ್ತೋಗೋದಕ್ಕೆ ಮುಂಚೆ ಈ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಂಡು ಇಷ್ಟು ವರ್ಷದ ಹೋರಾಟ, ಅದು ರಕ್ಷಣಾ ವೇದಿಕೆಗೆ ಮುಂಚೂಣಿಯಲ್ಲಿ ನಿಂತಿದ್ರು, ಅವರ ಹೋರಾಟವೂ ಇದೆ, ಜೊತೆಗೆ ನಾಮಫಲಕದ ವಿಚಾರದಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿದ ಮೇಲೆ ಒಂದು ಹಂತಕ್ಕೆ ಏನೋ ನಂಬಬಹುದು ನಾವು, ಆಗುತ್ತೆ ಇದು ಸಂಪೂರ್ಣಮಯ ಕನ್ನಡ ಆಗುತ್ತೆ, 60% ಕನ್ನಡ ನಾಮಫಲಕದಲ್ಲಿ ಇರಬೇಕು, 40% ಇದೆ ಇರತಕ್ಕಂಥದ್ದು. ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗುತ್ತೋ ಗೊತ್ತಿಲ್ಲ, ಕಣ್ಣಿಟ್ಕೊಂಡು ಕಾಯ್ದಿರ್ಬೇಕಾಯ್ತೆ. ಈ ಹೋರಾಟ ನಿಲ್ಸಕ್ಕಾಗಲ್ಲ, ಆಗದೆ ಇದ್ದಾಗ ಸಂಪೂರ್ಣ ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದನ್ನು ಕಾಯ್ದೆ ಆಗ್ತದೆ, ಕಾಯ್ದೆ ಆಗ್ತದೆ, ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಇದು ಒಂದು ಭಾಗ. ಆದ್ರೆ ಇನ್ನೊಂದ್ ಕಡೆ ಹೋದ್ರೆ ಇದೇ ಕನ್ನಡ ಇಲಾಖೆ ಕನ್ನಡ ಸಂಸ್ಕೃತಿ ಅಂತೀರ, ಅದರಲ್ಲಿ 4 ಪ್ರಾಧಿಕಾರಗಳಿದ್ದಾವೆ, ನಾವಿಬ್ಬರೇ ಅಧ್ಯಕ್ಷರಾಗಿದ್ದೋ ಒಂದ್ಸರಿ, ಅದಾದ್ಮೇಲೆ 14 ಅಕಾಡೆಮಿಗಳಾಗಿದ್ದಾವೆ. ಇದೇ ಸರ್ಕಾರ ಕನ್ನಡದ ಮೇಲೆ ಹೇಳ್ತಾ ಇದ್ರು ಕೂಡ ಒಂದಕ್ಕೂ ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ. 9 ಕೂಡ ಇನ್ನೂ ಹೆರಿಗೆ ಆಗಿಲ್ಲ, 9 ಹೆರಿಗೆ ಆಗಿಲ್ಲ ಅಂದ್ರೆ ಅಭಾಷಣ ಮಾಡಬೇಕು. ಅಭಾಷಣ ಮಾಡ್ಬೇಕಾದ್ರೆ ಅವರೇ ಮಾಡ್ಕೊಳಕ್ಕಾಗಲ್ಲ, ನಾವ್ ಯಾರಾದ್ರೂ ಚಳುವಳಿಗಾರರು ಹೋರಾಟಗಾರರು ಹೋಗ್ಬೇಕಾಗಿತ್ತು. ಅದನ್ನೇ ಈ ವೇದಿಕೆ ಮುಖೇನ 9 ಬಸದಿ ತುಂಬಾ ಬಿಟ್ಟಿದ್ದಾರೆ, ಅಪಾಯ ಆಗುತ್ತೆ ತಾಯಿಗೆ, ದಯಮಾಡಿ ಹೆರಿಗೆ ಮಾಡಿಕೊಂಡು ಆರೋಗ್ಯಕರವಾದ ಮಗು ಕೊಡೋದಕ್ಕೆ ಆರ್ಥಿಕವಾದ ಅನುಕೂಲ ಕೊಡಿ. ನಾ ಕನ್ನಡ ಸಂಸ್ಕೃತಿ ಇಲಾಖೆಗೆ ಆ ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ತುಂಬಾ ಆಸಕ್ತಿಯಾಗಿದ್ದಾರೆ. ಆದ್ರೆ ಯಾರು ಅವ್ರು ಹೋಗಿ ಹೇಳೋರಿಗೂ ಏನ್ ಕಟ್ಟೋ, 9 ಅಧಿಕಾರಕ್ಕೆ ದುಡ್ಡಿಲ್ಲ, ಈ ಜವಾಬ್ದಾರಿ. ಇದು ಒಂದು ಭಾಗ ನನ್ನ ಬೇಡಿಕೆಯನ್ನು ಕೂಡ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಹೇಳುತ್ತಾರೆ ಒಕ್ಕೂಡದ ವ್ಯವಸ್ಥೆಯಲ್ಲಿ ಭಾಷೆಯ ಪ್ರಾದೇಶಿಕ ವೈವಿಧ್ಯತೆ ಇದಿರೋದ್ರಿಂದ ಯಾವತ್ತೂ ಕೂಡ ಏಕದೇಶ ಏಕ ಇದು ಆಗೋಕ್ ಸಾಧ್ಯ ಇಲ್ಲ, ಅದನ್ನು ಬಾಡಕ್ಕೂ ಬಿಡಬಾರದು. ಹಾಗಂತ ನಾವು ಬೇರೆ ದೇಶನ ದ್ವೇಷ ಮಾಡ್ಬೇಕಾ? ಇಲ್ಲ, ಮಾಡ್ಬೇಕಾಗ್ತದೆ, ಅಗತ್ಯ ಇಲ್ಲ. ಅವರವ್ರ ಭಾಷೆ ಅವರವರಿಗೆ ಶ್ರೇಷ್ಠ, ಯಾವ ಭಾಷೆಯೂ ಶ್ರೇಷ್ಠವಲ್ಲ, ಯಾವ ಭಾಷೆಯೂ ಅನಿಷ್ಟವಲ್ಲ, ಯಾವ ಭಾಷೆಯೂ ಕನಿಷ್ಠವಲ್ಲ. ಇದು ಎಲ್ಲ ಭಾಷೆಗೆ ಸೇರ್ತಕ್ಕಂಥದ್ದು. 56 ವಿಂಗಡಣೆ ಆದ್ಮೇಲೆ ಸರ್ಕಾರದ ಜವಾಬ್ದಾರಿ, ರಾಜ್ಯ ಸರ್ಕಾರದಲ್ಲಿ ಸಂವಿಧಾನದಲ್ಲಿ ಒಪ್ಪಿದ್ದಾದ್ಮೇಲೆ ಆ ಭಾಷೆಗೆ ನಾವು ಅದ್ರ ಎಲ್ಲ ಒಂದ್ ಕಡೆ ಹಿಂದಿ ಹೇಳಿಕೆ, ಆಮೇಲೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ಯಾಕೆ ಸರ್ವರಿಗೂ ಸಮಪಾಲ? ಒಂದು ಉದಾಹರಣೆ ಕೊಡ್ತೀನಿ. ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು, ಇದು ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜವಾಬ್ದಾರಿ. ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, HAL ಇದೆ, ಇನ್ಯಾವುದೋ ಫ್ಯಾಕ್ಟರಿ ಇದೆ, ಎಲ್ಲ ಕಡೆ ಎಲ್ಲಾ ಭಾಷಿಕರು ಬಂದು ಕೆಲಸಕ್ಕೆ ಸೇರ್ಕೊತಾರೆ, ಅದು ಕೊಡ್ತೀರಾ?
ಆದ್ರೆ ಇಲ್ಲಿ ಭಾಷೆನೇ ಗೊತ್ತಿಲ್ಲದಿದ್ರೆ ಅವರಿಂದ ನನ್ನ ರೈತ ಏನನುಕೂಲ ಪಡಿಬೇಕಾಗುತ್ತೆ? ನನ್ನ ರೈತರಿಗೆ ಬ್ಯಾಂಕ್ ಇರೋದು, ಬ್ಯಾಂಕ್ ಇರೋದು ಯಾರಿಗೆ? ಸಾರ್ವಜನಿಕರಿಗೆ. ಸಾರ್ವಜನಿಕರಿಗೆ ಬ್ಯಾಂಕ್ ಇದ್ಮೇಲೆ ಆ ಬ್ಯಾಂಕ್ನಲ್ಲಿ ಸಾಲ ತಗೊಳಕ್ ಹೋಗೋದಕ್ಕೆ, ಸಾಲ ಕೊಡೋದಕ್ಕೆ ಹೋಗೋದಕ್ಕೆ, ಇನ್ನೇನು ಸೌಲಭ್ಯಗಳನ್ನು ಪಡೆಯೋದಕ್ಕೆ ಹೋಗೋದಕ್ಕೆ ಅವನು ಹಿಂದಿನ ಮಾತಾಡ್ಬೇಕಾ? ಹಿಂದೆ ಅವ್ರು ಇಲ್ಲಿ ಕೆಲಸದಲ್ಲಿದ್ದಾನೆ ಅಂತ, ತಮಿಳ್ನಲ್ಲಿದ್ದಾನೆ ಅಂತ ತಮಿಳು ಮಾತಾಡ್ಬೇಕಾ? ರೈಲ್ನಲ್ಲಿ ಮಹಾರಾಷ್ಟ್ರದವ್ರು ಇದ್ದಾರೆ ಅಂತ ಅವ್ರ ಜೊತೆ ಮಾತಾಡ್ಬೇಕಾ? ಇದು ಯಾರಿಗೂ ಪ್ರಕಟನೆ ಇಲ್ವಾ? ಇದಕ್ಕೆ ಅಲ್ಲ ಸರ್ವಜ್ಞ ಸಮಪಾಲು ಸಮಾನು. ಇವಾಗ ಟ್ಯಾಕ್ಸ್ ಆಗಿರೋದು ಅದೇ ತರದಲ್ಲಿ. ಹಾಗಾಗಿ ಪ್ರಾದೇಶಿಕತೆಯ ಔಚಿತ್ಯವನ್ನು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ತನ್ನ ಮಿತಿ ಮಿತಿಯಲ್ಲಿ ಏನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ಲಿ, ಮಿಕ್ಕಿದ್ದೆಲ್ಲ ರಾಜ್ಯಕ್ಕೆ ಬಿಡಬೇಕಾಗಿದೆ. ಯಾವುದೇ ಎಕ್ಸಾಮ್ ಬರೆಸಿದ್ರು ಎಲ್ಲ ಭಾಷೆಯವರು ಅವಕಾಶ ಕೊಡಿ, ಇಲ್ಲದೇ ಹಿಂದಿಯವರ ಅವಳಿ ಜಾಸ್ತಿ ಆಗೋಗುತ್ತೆ. ಎಲ್ಲರೂ ಹಿಂದಿ ಅಂದ್ರೆ ಹಿಂದಿ ಏಕ ಭಾಷೆ ಅಂತ ನಾವು ಒಪ್ಕೊಳಕ್ ಸಾಧ್ಯವೇ ಇಲ್ಲ. ನೀವು ಹೇಳ್ತಿರಲ್ವ ರಾಷ್ಟ್ರೀಯ ಭಾಷೆಗಳಲ್ಲೂ ಒಂದು ಹಿಂದಿ ಹೊರತು ರಾಷ್ಟ್ರ ಭಾಷೆ ಅಲ್ಲ, ಹೌದಾ? ಎಲ್ಲರೂ ಒಪ್ತಾರಲ್ವಾ? ಇದೇ ನೀತಿ, ಕಡಿಮೆ ಇರಬಹುದು ನಾವು, ಜಾಸ್ತಿ ಜನ ಇರಬಹುದು. ಈ ದೃಷ್ಟಿಯಿಂದ ಪ್ರಾದೇಶಿಕ ಔಚಿತ್ಯತೆ ಅವಶ್ಯಕತೆ ನಮಗೆ ಬಹಳ ಇದೆ. ಇದು ಒಂದರಲ್ಲೇ ಅಲ್ಲ, ಎಲ್ಲ ವಿಚಾರಗಳಲ್ಲೂ. ಇವತ್ತಾಗಲೇ ದೇಶ ವಿಭಜನೆ ಬಗ್ಗೆ ಚಿಂತನೆ ನಡೆಯಕ್ಕೆ ಶುರು ಆಗಿಬಿಟ್ಟಿದೆ. ಅದೆಷ್ಟು ಅಪಾಯಕಾರಿಯಾದಂತ ವಿಚಾರ. ಆದ್ರೆ ಅಪಾಯಕಾರಿಗಿಂತ ಅಪಾಯ ದಕ್ಷಿಣ ಭಾರತಕ್ಕಾಗುತ್ತೆ. ಒಂದು ವೇಳೆ ವಿಭಜನೆ ಆಗೋಯ್ತು ಅಂತ ಕೇಳಿ, ಜಾಸ್ತಿ ಮಾತಾಡೋರು ಯಾರಿದ್ದಾರೆ ದೇಶದಲ್ಲಿ? ಹಿಂದಿ. ಹಿಂದಿ ಮಾತಾಡೋರು ಪ್ರಭಾವ ಈಗ ಅಲ್ಪ ಮಂತ್ರಿ ಪತ್ರಿ ಅವರಾದ ಯಾರೂ ಆಗೋದಿಲ್ಲ, ಆಮೇಲೆ ಪಚಿತಿ ಆಗ್ಬಿಡ್ತದೆ. ಆ ದೃಷ್ಟಿಯಿಂದ ಇದು ಕೃತಜ್ಞತೆ ಸರ್ಕಾರಕ್ಕೆ. ನಾನು ಈಗಾಗಲೇ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಜೊತೆಗೆ ಬೇಡಿಕೆಯನ್ನು ಇಟ್ಟಿದ್ದೀನಿ ಪ್ರಾದೇಶಿಕ ಸಂವಿಧಾನ. ಆಮೇಲೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ, ತನ್ನದೇ ಆದಂತಹ ವೈಶಿಷ್ಟ್ಯ ಹೊಂದಿದೆ ಅದಾದ ಒಂದು ಕಡೆ ಆಯ್ತು. ದೇಶ ಒಂದು, ಅದು ಸಾಧ್ಯ ಇಲ್ಲ. ಇದ್ರ ಮಾತ್ರ ಎಲ್ರಿಗೂ ಹೇಳ್ತಾ ಇದ್ದೀನಿ, ದೇಶ ಒಂದು, ಧರ್ಮ ಒಂದು, ಭಾಷೆ ಒಂದು, ಚುನಾವಣೆ ಒಂದು, ಎಲ್ಲಿಂದ ಬಂದೆ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು, ಊಟ ಒಂದೇ, ಬಟ್ಟೆ ಒಂದೇ, ಉಸಿರಾಡೋದು ಒಂದೇ, ಉಸಿರು ಗಾಳಿ ಒಂದೇ. ನನ್ನಿಷ್ಟ ಬಂದ್ರೆ ನಾನು ಆಡ್ತೀನಪ್ಪ, ನನ್ನ ಮೂಗ್ನಲ್ಲಿ ಆಡ್ತೀನಿ, ಮೂಗ್ ಕಟ್ಕೊಂಡಿದ್ರೆ ಆಡ್ಕೊಡ್ದು ಬಾಯಲ್ಲೇ ಆಡ್ಬೇಕು ಅಂತ ತೆಗೆದು ಬಿದ್ದೋಗ್ತೀನಿ. ಆರೋಗ್ಯ ಸರಿಗಿಲ್ಲ ಅಂದ್ರೆ ಆರೋಗ್ಯಕ್ಕೆ ಅದೇ ತರಲಿದ್ದಾನೆ. ಆ ದೃಷ್ಟಿಯಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಆರೋಗ್ಯ, ಶಿಕ್ಷಣ, ದುಡಿಮೆ, ಹಂಚಿಕೆ, ಸಮಪಾಲು, ಸಮಬಾಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಿನ್ನವಾಗಿ ಕೊಡಬೇಕಾಗ್ಬರುತ್ತೆ. ಅದು ಶಿಕ್ಷಣದಲ್ಲೂ ಕೂಡ ಏನ್ ಕೊಡಬೇಕಾಗುತ್ತೆ, ಎಲ್ಲಾ ಶಿಕ್ಷಣವೂ ಇರಲಿ, ಆದ್ರೆ ಭಾಷೆಯನ್ನು ಮರೆದೇ ಇರತಕ್ಕಂಥ ಶಿಕ್ಷಣ ಇರಬೇಕಲ್ವಾ? ತಾಯಿ ಭಾಷೆ, ಮಾತೃಭಾಷೆ, ಆಡಳಿತ ಭಾಷೆ, ವ್ಯವಹಾರ ಭಾಷೆ, ಆದ್ರೆ ತಾಂತ್ರಿಕವಾಗಿ ಅದನ್ನ ಆಡಳಿತ ಭಾಷೆ ಅಂತ ಕರಿಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸೋದರ ಭಾಷೆಗಳು ಇದಾವೆ, ಕೇವಲ ಅಷ್ಟೇ ಅಲ್ಲ, ಹಿಂದಿ ಜೊತೆ ಇದೆ, ಬೇರೆ ಬೇರೆ ಮರಾಠಿ, ಎಲ್ಲ ಮರಾಠಿ ಇದೆ, ಅವೆಲ್ಲ ಬಿಟ್ಬಿಟ್ಟು ಒಳಗಡೆವೆ. ಏನು ಕೊಂಕಣಿ ಇದೆ, ಕೊಡವಾ ಇದೆ, ತುಳು ಇದೆ, ಅರೆ ಭಾಷೆ ಇದೆ ಅಲ್ವಾ, ಉರ್ದು, ಅವೆಲ್ಲ ಭಾಷೆಗಳನ್ನು ಸಾಕೊಂಡು ಅವರಿಗೆ ಕೊಡಬೇಕಾದ ಆದ್ಯತೆ ಅಸ್ಮಿತೆಯನ್ನು ಉಳಿಸಿಬಿಟ್ಟು ನಾವು ನಮ್ಮ ಭಾಷೆಯನ್ನು ಇಡೀ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳದೆ ಹೋದ್ರೆ ಅದು ಕೇಂದ್ರ ಸರ್ಕಾರ ಬಹಳ ತಪ್ಪು ಮಾಡುತ್ತೆ. ಅದಕ್ಕೆ ನಾವು ಆಂದೋಲನ ಅನಿವಾರ್ಯವಾಗುತ್ತೆ. ಹಾಗಾಗಿ ಯಾವುದೇ ರಾಜ್ಯದಲ್ಲಿ ಇರತಕ್ಕಂಥ ಭಾಷೆಗೆ ಹೋರಾಟ ಮಾಡಬೇಕಾದಂತ ಪ್ರಾದೇಶಿಕತೆಯ ಅಸ್ತಿತ್ವತೆಗೆ ನಾವು ಹೋರಾಟ ಮಾಡಬೇಕಾದಂತ ಕೆಟ್ಟ ಸ್ಥಿತಿಗೆ ಬಂದಿದ್ದೀವಿ ಅನ್ನೋ ಮಾತನ್ನ ಒಂದು ಹೇಳ್ತೀನಿ. ಇದು ಇಂಗ್ಲಿಷು ನಾನು ವ್ಯಾಮೋಹಿ ಅಲ್ಲ, ಆಮೇಲೆ ಇಂಗ್ಲಿಷ್ ಬೇಕೇ ಬೇಕು ಅಂತಲ್ಲ, ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಯಾರಲ್ಲಿ, ಪೋಷಕರಲ್ಲಿ. ಏನಂತ, ಮಕ್ಕಳು ಇಂಗ್ಲಿಷ್ ಕಲಿದೇ ಇದ್ರೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಓದದೇ ಇದ್ರೆ ಅವರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, IAS ಆಗಲ್ಲ, IPS ಆಗಲ್ಲ, ಇದೆಲ್ಲ ಆಗಲ್ಲ ಅಂತಲ್ಲ. ಮುಖ್ಯಮಂತ್ರಿ ಚಂದ್ರಿಗೆ ಇಂಗ್ಲಿಷ್ ಇವತ್ತು ಬರಲ್ಲ, ತಮಿಳು ಬರಲ್ಲ, ಹಿಂದಿ ಬರಲ್ಲ. 35 ದೇಶ ಕೋವಿಡ್ ಬಂದೆ, 3 ಸತಿ MLA MLC ಆದೆ, 2 ಸತಿ ಪ್ರಾಧಿಕಾರ ಚೇರ್ಮನ್ ಆದೆ, 1 ಸತಿ MLA ಆದೆ. ನಿಮ್ ಮುಂದೆ ಎಷ್ಟು ನಿಂತಿದ್ದೀನಿ, ಇವತ್ತು ಬರೀ ಕನ್ನಡ ನಾನು ಮಾತಾಡೋದು. ಅಮೆರಿಕಕ್ಕೆ ಹೋದ್ರು ಕನ್ನಡನೇ, ಚೈನಾಕ್ ಹೋದ್ರು ಕನ್ನಡನೇ, ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟಿರ್ತಾರೆ. ಒಂದು ಹುಮ್ಮತನ ಮಾಡುವ ನಮಗೆ, ಯಾಕೆ ದೊಡ್ಡವನಾಗಲ್ಲ? ಇವತ್ತು ಮಂತ್ರಿಗಳು CMಗಳು ಆಗಿದಾರಲ್ಲ, ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಇಂದ ಓದ್ ಬಂದವರ. ಸಿದ್ದರಾಮಯ್ಯವ್ರು ಎಲ್ಲಿಂದ ಓದ್ ಬಂದಿರೋರು? ಸುಮಾರು ಓದೇ ಇಲ್ಲ, 4-5 ಕ್ಲಾಸ್ ಅವರು. ಅದ್ರೊಳಗೆ ಸಿದ್ದರಾಮಯ್ಯವ್ರೆ ನಿಮಗೆ ಚೆನ್ನಾಗಿ ಓದಿದ್ರು. 5-ನೇ ಕ್ಲಾಸ್ ಅವರು ಡೈರೆಕ್ಟ್ ಆಗಿ ಸೇರ್ಕೊಂಬಿಟ್ಟವ್ರೆ, ಕನ್ನಡ ಮೀಡಿಯಮ್ಮೆ ಹೈಸ್ಕೂಲ್ ವರ್ಗರು. 15 ಇದನ್ನು ಕೊಟ್ರಲ್ರಿ, ಫೈನಾನ್ಸ್ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಅಂತ ಅಂದ್ರೆ ಭಾಷೆಯಿಂದ ಅಲ್ಲ, ಅದು ನಿನ್ನ ಧೈರ್ಯ, ನಿನ್ನ ಶ್ರದ್ಧೆ, ನಿನ್ನ ಹಠದಿಂದ. ಭಾಷೆ ಅಡ್ಡಿ ಬರೋದಿಲ್ಲ ಯಾವುದಕ್ಕೂ ಕೂಡ, ಆದರೆ ವ್ಯವಹಾರಕ್ಕೋಸ್ಕರ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಹಿನ್ನೆಲೆಯಲ್ಲಿ ಭಾಷೆಗಳು ಅಗತ್ಯ ಇದೆ. ಹಾಗಾಗಿ ಇಂಗ್ಲಿಷ್ ಅನ್ನ ಕಲಿಬೇಕೆ ಹೊರತು ಇಂಗ್ಲಿಷ್ ಅನ್ನ ಮಾಧ್ಯಮದಲ್ಲೇ ಕಲಿಬೇಕಾಗಿಲ್ಲ. ಬೌದ್ಧಿಕ ಪ್ರಜ್ಞೆಯನ್ನ ತನ್ನ ತಾಯಿ ಭಾಷೆ, ತನ್ನ ಮಾತೃಭಾಷೆ, ಆಡಳಿತ ಭಾಷೆಯಲ್ಲಿ ಕಲಿಬೇಕಾದ ಅಗತ್ಯತೆ ಇದೆ. ಇದಕ್ಕೆ ಪ್ರಾದೇಶಿಕತೆಯನ್ನು ನಾವು ಅಚ್ಚುಕಟ್ಟಾಗಿ ಕರ್ನಾಟಕದಲ್ಲಿ ಇಕ್ಕಟ್ಟಿರತಕ್ಕಂಥ 75 ವರ್ಷ ಆದರೂ ಕೂಡ
ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ಭಾಷೆ ಕುರಿ ಇತ್ತೀಚೆಗೆ ಅವ್ರಿಗೂ ಕೂಡ ಹಿಂದಿ ಇದಕ್ಕಿಂತ ಎಲ್ಲರೂ ಸೇರ್ಕೊಂಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ಗೌರವಿಸ್ತೀವಿ ಎಲ್ಲ ವಿಚಾರದಲ್ಲೂ, ಆದರೆ ನೀವು ಏಕದೇಶ ಏಕ ವ್ಯಕ್ತಿ ಏಕ ಭಾಷೆ ಪ್ರಾದೇಶಿಕತೆ ನ್ಯೂನ್ಯತೆ ಬರ್ತಕ್ಕಂಥ ಒಂದು ರೀತಿಯ ಸಂವಿಧಾನ ವಿರೋಧಿ ನೀತಿಯನ್ನು ತರುವುದಾದರೆ ಅದನ್ನು ಧಿಕ್ಕರಿಸಬೇಕಾಗುತ್ತೆ ಅಂತ ಹೇಳಿ ಇನ್ನು ಮಾತಾಡಬೇಕಾಗುವ ಬಹಳ ಜನ ಇರೋದ್ರಿಂದ ಒಂದು ಪ್ರಾದೇಶಿಕ ಅಸ್ಮಿತೆ ಈ ಕಾರಣಕ್ಕೋಸ್ಕರವಾಗಬೇಕಾಗಿದೆ. ಎರಡನೇದು ನಮ್ಮ ಹೋರಾಟಗಾರರಲ್ಲಿ ಒಂದು ಮನವಿ ಮಾಡ್ತೀನಿ, ನಿಜ ನಾವೆಲ್ಲರೂ ಕೂಡ ಆ ಒಂದು ಭಾವನಾತ್ಮಕವಾಗಿ ಚಿಂತನೆ ದಿಗ್ಗಜರು ಬಹಳ ಜನ ಬಂದಿದ್ದಾರೆ, ಸಿನಿಮಾದವರು ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ, ಅದೇ ಇದು ಕಥೆಗಾರರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಹೋರಾಟಗಾರರು ನಮ್ಮ ಚಳುವಳಿಗಳು ನಮ್ಮ ಚಿಂತನೆಗಳು ಇಶ್ಯೂ ಬಂದಾಗ ಸಮಸ್ಯೆ ಬಂದಾಗ ರಾಜ್ಯಕ್ಕೆ ನಾಡಿಗೆ ನುಡಿಗೆ ಗಡಿಗೆ ತೊಂದರೆ ಬಂದಾಗ ಅಥವಾ ನಮ್ಮ ಅಸ್ಮಿತೆಗೆ ತೊಂದರೆ ಬಂದಾಗ ಒಟ್ಟಾಗೋಣ, ಕೈ ಜೋಡಿಸೋಣ. ನೀವು ನಿಮ್ಮ ನಾಯಕತ್ವ ನೀವೇ ಇಟ್ಕೊಳ್ಳಿ. ಏನಾಗಿದೆ ಅಂದ್ರೆ ಸರ್ಕಾರವನ್ನು ಎದುರಿಸಬೇಕಾದ್ರೆ ಜನಶಕ್ತಿ ಬೇಕು. ಜನಶಕ್ತಿ ಬರದ ಇವತ್ತೇನಾಗಿದೆ ನೋಡಿ, ಕೇಂದ್ರದಲ್ಲಿ ರೈತರ 3 ಬಿಲಿಯನ್ ವಿಚಾರದಲ್ಲಿ 3 ವರ್ಷ ಹೋರಾಟ ಮಾಡೋದು ಬೇರೆ ಮಾಡಲಿಲ್ಲ, ಜನಶಕ್ತಿ ಕಡಿಮೆ ಅಂತಲೋ ಏನೋ, ಮತ್ತೆ ತಿರ್ಗಾ ಹೋರಾಟ ಕೂತಿದ್ದಾರೆ. ಈಗಲೂ ಅವರು ಗಾಂಡ್ ಚಲಿ ಬಿಡ್ತಾರೆ, ಇಲ್ಲ ಎಷ್ಟು ಬೇಕಾದ್ರು ಸಾಯಿಲಿ ಅಂತ ಅಂದ್ರೆ ಅರ್ಥ ಎಲ್ಲೋ ಒಂದ್ ಕಡೆ. ಸರ್ಕಾರವೂ ಕೂಡ ಜನರ ಪರವಾಗಿರ್ಬೇಕ, ಸರ್ಕಾರ ನಿನ್ನ ನೀತಿಗೆ ನಾವು ಇರ್ಬೇಕ, ನಿನ್ನ ಉದ್ದಟತನಕ್ಕೆ ನಾವು ಬದುಕಬೇಕ. ಇವತ್ತು ಹೋರಾಟ ನಡೀತಾರೆ, ನಮ್ಮ ಹೋರಾಟ ನಿಜವಾಗ್ಲೂ ಹೇಳಿದ್ರು ಮೊನ್ನೆ ನಾರಾಯಣಗೌಡರು ಹೋರಾಟ ಎಲ್ಲ ಮಾಡದೇ ಇದ್ರಿ ಬಿಲ್ ಬರ್ತಿರ್ಲಿಲ್ವೋ ಏನೋ, ಅದ್ರ ಹಿಂಸೆ ಅನುಭವಿಸಿದ್ದಾರು ಅಲ್ಲಿ ಹೋರಾಟಕ್ಕೆ ಹೋದ ನಾವು ನೀವು ಮತದಾರರು. ಅದಕ್ಕೂ ನಾನು ಹೇಳ್ತೀನಿ ಇವತ್ತಿನ ಈ ಸರ್ಕಾರಕ್ಕೆ, ಹೋರಾಟ ಚಳುವಳಿ ಮಾಡಿ ಕೇಸ್ ಹಾಕಿದ್ರೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವರನ್ನ ಆ ಸರ್ಕಾರವನ್ನು ಬಿಡ್ಬೋದು, ಎಲ್ಲವನ್ನು ಹಿಂದಕ್ಕೆ ತಗೊಳ್ಳಿ, ಯಾವುದೇ ಕೂಡ ಚಿಂತನೆ ಮಾಡದೆ ಹಿಂದಕ್ಕೆ ತಗೊಳ್ಳಿ. ಅವ್ರು ದರೋಡೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಪಕ್ಷಾಂತರ ಮಾಡಿಲ್ಲ, ದುಡ್ಡು ಕೊಟ್ಟು ಮಂತ್ರಿ ಆಗಿಲ್ಲ, ದುಡ್ಡು ಕೊಟ್ಟು MLA ಆಗಿಲ್ಲ, ಪ್ರಾಮಾಣಿಕವಾಗಿ ನನ್ನ ತಾಯಿನಾಡಿಗೋಸ್ಕರ ದುಡಿದಿದ್ದೀನಿ. ಅವರ ಕೇಸ್ನ ವಾಪಸ್ ತಗೊಳ್ಳಿ. ಕೇವಲ ಒಂದು ಪಕ್ಷ ಬಂದಾಗ ಅವ್ರ ಪಕ್ಷದವ್ರಿಗೆ ಕೇಸ್ ವಾಪಸ್ ತಗೊಂತಾರೆ, ಇನ್ನೊಂದು ಪಕ್ಷ ಬಂದ್ರೆ ಇನ್ನೊಂದು ಪಕ್ಷದ ಕೇಸ್ ತಗೊಳ್ತಾರೆ. ಹಾಗೆ ಮಾಡಬೇಡಿ. ಯಾವುದೇ ಹೋರಾಟವು ಜನಪರ ಹೋರಾಟ ಆಗಿರ್ತದೆ, ಜನಪರ ಕಾಲ. ನಿಜ ಹೋರಾಟದಲ್ಲೂ ಕೂಡ ಎರಡು ತರ ಇದೆ, ಶಾಂತಿಯುತವಾದ ಹೋರಾಟ, ನಮ್ಮ ಹಕ್ಕೊತ್ತಾಯ, ಮೌನ ಹೋರಾಟ, ಮೆರವಣಿಗೆ. ಈ ಅಹಿತ ಘಟನೆಯನ್ನ ಯಾರು ಇದನ್ನ ಹತ್ತಿಕ್ಬೇಕು ಅಂತ ವಿರೋಧ ಅವರೇ ಮಾಡಿಸಿದ್ರು ಕೂಡ ನಮ್ಮ ಮೇಲೆ ಅಪಾಧ್ಯವರು. ನಾವು 1 ಲಕ್ಷ ಜನ ಸೇರಿದ್ರು ನಾವ್ಯಾರು ಹೋರಾಟ ಮಾಡೋದಿಲ್ಲ. ಈ ಇದಕ್ಕೆ ವಿರೋಧವಾಗಿರ್ತಾರಲ್ಲ ಸರ್ಕಾರ ರೂಲಿಂಗ್, ಅವ್ರ ಕಡೆ ಯಾಕಂದ್ರೆ ದುಡ್ಡು ಕೊಟ್ಬಿಟ್ಟು ನೀವೇ ಮಾಡಿಸ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಸ್ಬಿಟ್ರೆ ಅದು ನಮ್ಮ ಮೇಲೆ ಆಗತ್ತಾ? ಹಾಗಾಗಿ ಈ ಒಂದು ಭಾವನೆಯನ್ನ ಬಿಡಿ. ಯಾರಾದರೂ ಅಧಿಕಾರ ಮಾಡಿ, ಯಾರಾದರೂ ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಅದಷ್ಟೇ ಅಲ್ಲ, ಎಲ್ಲಾದರೂ ಇರಿ, ಎಂತೆಂದಿಗೂ ಆರಿ, ಎಂದೆಂದಿಗೂ ಆರೋಗ್ಯವಂತರಾಗಿರಿ. ಯಾಕೆ ಆರೋಗ್ಯ ಅಂದ್ರೆ ಆರೋಗ್ಯನೇ ಕೆಡಿಸ್ಕೊಂಡ್ಬಿಟ್ರೆ ಕನ್ನಡ ಹೆಂಗ್ ಉಳಿಸೋದು? ನಾವು ಆರೋಗ್ಯ ಚೆನ್ನಾಗಿಟ್ಕೋಬೇಕಲ್ವಾ? ಹಾಗಾಗಿ ಎಲ್ಲಾದರೂ ಇರಿ, ಎಂತಾದರೂ ಎಂದೆಂದಿಗೂ ಸ್ವಂತ ಮನೆಗೆ ಹೋಗುವಂತವರಾಗಿರಿ. ಯಾರೊಂದು ಮನೆ ಹೋಗ್ಬಿಡ್ಬೇಡಿ, ಇಲ್ಲಾಂದ್ರೆ ಅರ್ಥ ಬೇರೆ ಅರ್ಥ ಮಾಡ್ಕೋಬೇಡಿ. ವಿದೇಶಕ್ಕೆ ಹೋಗ್ಲಿ, ಡೆಲ್ಲಿಗೆ ಹೋಗ್ಲಿ, ಕಲ್ಕತ್ತಾಗ ಹೋಗ್ಲಿ, ತಮಿಳ್ನಾಡಿಗೆ ಹೋಗ್ಲಿ, ಸ್ವಂತ ಮನೆಗೆ ಬಂದಿ ಅಂದ್ರೆ ಸ್ವಂತ ರಾಜ್ಯಕ್ಕೆ ಬನ್ನಿ, ತಾಯ್ನಾಡಿಗೆ ಬಂದಿ. ನೀವು ಬೇರೆ ಅರ್ಥ ಮಾಡ್ಕೊಂಡ್ರೆ ಪಕ್ಕದ ಮನೆ ಹೋಗೋರೆಲ್ಲ ಆತರ ನಗ್ತೀರ, ಇಲ್ಲೇ ಯಾರು ಅಲ್ಲಿ ನಗದಿಲ್ಲ, ನಗಕ್ ಹೋಗ್ಬೇಡಿ ಅಂತ ಹೇಳಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಸ್ವಂತ ಮನೆಗೆ ಅಂದ್ರೆ ರಾಜ್ಯಕ್ಕೆ, ರಾಜ್ಯದ ಭಾಷೆ ಬಗ್ಗೆ, ರಾಜ್ಯದ ಪ್ರೀತಿ ಬಗ್ಗೆ, ಮಾತೃಭಾಷೆ ಬಗ್ಗೆ, ಎಲ್ಲಿ ಬೇಕಾದ್ರೂ ಜೊತೆ ಇರಿ. ಆಮೇಲೆ ಎಲ್ಲ ಹೋರಾಟಗಳಿಗೆ ಇನ್ನೊಂದು ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸಿದ್ದರಾಮಯ್ಯ ದೊಡ್ಡ ಪ್ರಗತಿಪರ ಚಿಂತಕರಾಗಿರ್ಬೋದು, ನಮ್ಮ ಕವಿರಾಜ್ ಇನ್ನೇನು ಆಗಿರ್ಬೋದು, ಧ್ವನಿ ಬಂದಾಗ ರಾಜ್ಯದ ಧ್ವತಿ, ನೀರಿನ ವಿಚಾರ ಬಂದಾಗ, ಮೇಕೆದಾಟು ವಿಚಾರ ಬಂದಾಗ, ಕೃಷ್ಣಾ ವಿಚಾರ ಬಂದಾಗ, ಬ್ಯಾಂಕ್ ನಲ್ಲಿ ಎಂಪ್ಲಾಯೀಸ್ ತೊಂದರೆ ಕೊಟ್ರೆ ಕನ್ನಡಿಗರಿಗೆ, ನಾವು ಒಟ್ಟಿಗೆ ಸೇರ್ಕೊಳ್ಳೋಣ, ಅದನ್ನು ಬಿಡೋದು ಬೇಡ, ಆಗಲೇ ಕನ್ನಡವನ್ನು ಉಳಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಉದ್ಘಾಟನೆ ಮಾಡಿ. ಇನ್ನು ಮಿಕ್ಕಿನವರಿಗೆ ಬಹಳ ಮಾತಾಡಿದ್ರೂ ಕೂಡ ಬರ್ಕೊಂಡಿದ್ದೆ, ಅದೆಲ್ಲ ಹೇಳಲಿಲ್ಲ, ಬಿಟ್ಟಿದ್ದೀನಿ. ಇಷ್ಟು ಸಾಕು ಉದ್ಘಾಟನೆ ಮಾಡಿಸ್ಲಿಕ್ಕೆ ಅಂತೇಳಿ ಮಿಕ್ಕಿದ್ರು ಮುಂದೋರಿಗೆ ಬಿಟ್ಟು ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಟ್ತಾರೆ. ಅತ್ಪೂರ್ವಕ ಧನ್ಯವಾದಗಳು. ಒಂದ್ ರೀತಿ ಅವರ ಮಾತಿನ ಮುಖೇನವೇ ಕನ್ನಡದ ಡಿಮ್ಮವನ್ನ ನಡೆಸಿದ್ದಾರೆ. ಒಂದು ಜೋಳದ ಚೌಪಾಳೆ ನಮ್ಮ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರಸರ್ ಅವರಿಗೆ. ಒಂದು ಮಾತು ನನ್ಗೆ ಬಹಳ ಇಷ್ಟ ಆಯ್ತು ಸರ್, ದಯಮಾಡಿ ನೆನಪಿನ ಕಾಣಿಕೆನ ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಹಾ ಹೌದು,